ಅದ್ಯಾಕೋ ಬೆಂಗಳೂರಿನ ಮೇಲೆ ಅಗ್ನಿದೇವ ಮುನಿಸಿಕೊಂಡಂತೆ ಕಾಣಿಸ್ತಾ ಇದೆ. ಒಂದರ ಹಿಂದೆ ಮತ್ತೊಂದರಂತೆ ಭಾರಿ ಅಗ್ನಿ ಅವಘಡಗಳು ಸಂಭವಿಸ್ತಾ ಇದ್ದು ಸಾಕಷ್ಟು ಸಾವು ನೋವು ಆಗ್ತಾ ಇದೆ. ಈಗ ಬೆಂಗಳೂರಿನ ಕೇಂದ್ರ ಭಾಗದಲ್ಲಿ ಇನ್ನೊಂದು ದೊಡ್ಡ ಬೆಂಕಿ ಅನಾಹುತ ಸಂಭವಿಸಿದೆ. ಲಕ್ಷಾಂತರ ಮೌಲ್ಯದ ಆಸ್ತಿ ಪಾಸ್ತಿ ನಷ್ಟ ಆಗಿದೆ. ಆದರೆ ಈ ದುರಂತದಲ್ಲಿ ಮಹಿಳೆಯೊಬ್ಬರು ಪವಾಡ ರೀತಿಯಲ್ಲಿ ಪಾರಾಗಿರೋದು ಮಾತ್ರ ನಿಜಕ್ಕೂ ಸಾಹಸವೇ ಸರಿ. ಘಟನೆ ಒಂದು, ಅತಿ ಬೆಲೆ ಪಟಾಕಿ ದುರಂತ. ಘಟನೆ ಎರಡು, ಕೋರಮಂಗಲ ಮಡ್ಕೆಫಿಯಲ್ಲಿ ಬೆಂಕಿ. ಘಟನೆ ಮೂರು, ವೀರಭದ್ರ ನಗರದಲ್ಲಿ ಹೊತ್ತಿ ಉರಿದ ಬಸ್ಗಳು. ಕಳೆದ ಒಂದೂವರೆ ತಿಂಗಳಲ್ಲಿ ಬೆಂಗಳೂರಿನ ಹಲವು ಕಡೆ ಭಾರಿ ಅಗ್ನಿ ಅವಘಡಗಳು ಸಂಭವಿಸಿವೆ. ಅತ್ತಿ ಬೆಲೆಯಲ್ಲಿ ಅಕ್ಟೋಬರ್ ಏಳರಂದು ಪಟಾಕಿ ಅಂಗಡಿ ಹೊತ್ತಿ ಉರಿದು 16ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ರು. ಅದಾದ ಒಂದೇ ವಾರದಲ್ಲಿ ಕೋರಮಂಗಲದ ಮಡ್ಕೆಫಿಯಲ್ಲಿ ಸಿಲಿಂಡರ್ ಸ್ಫೋಟವಾಗಿ ಭಾರಿ ನಷ್ಟವಾಗಿತ್ತು. ಆ ಘಟನೆ ನಡೆದ 10 ದಿನದಲ್ಲೇ ಬೆಂಗಳೂರಿನ ವೀರಭದ್ರ ನಗರದಲ್ಲಿ ಖಾಸಗಿ ಬಸ್ಗಳ ಗ್ಯಾರೇಜ್ ಧಗಧಗ ಹೊತ್ತಿ ಉರಿದಿತ್ತು. ಹೀಗೆ ಒಂದು ತಿಂಗಳ ಅಂತರದಲ್ಲಿ ಭಾರಿ ಅನಾಹುತಗಳು ವರದಿಯಾಗಿದ್ವು. ಸಾಕಷ್ಟು ಸಾವು ನೋವು ಆಗಿದೆ. ಆ ನಡುವೆ ಈಗ ಮತ್ತೊಂದು ಭಾರಿ ಅಗ್ನಿ ಅವಘಡ ಬೆಂಗಳೂರಿನಲ್ಲಿ ನಡೆದಿದ್ದು ಭಯ ಹುಟ್ಟಿಸಿದೆ. ಬೆಂಗಳೂರಿನಲ್ಲಿ ಸಂಭವಿಸಿತು ಮತ್ತೊಂದು ಅಗ್ನಿ ದುರಂತ. ಹೊತ್ತಿಯುರಿದ ಪ್ಲಾಸ್ಟಿಕ್ ಆಟಿಕೆ ವಸ್ತುಗಳ ಗೋದಾಮು. ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಪ್ಲಾಸ್ಟಿಕ್ ಗೋದಾಮಿಗೆ ಬೆಂಕಿ ಬಿದ್ದಿದೆ. ನಗರದ ಅವೆನ್ಯೂ ರಸ್ತೆಯ ಕುಂಬಾರ್ಪೇಟೆ ಬಳಿ ಈ ಅಗ್ನಿ ಅವಘಡ ಸಂಭವಿಸಿದ್ದು. ಐದಂತಸ್ತಿನ ಕಟ್ಟಡ ಧಗಧಗಾಂತ ಹೊತ್ತಿ ಉರಿದಿದೆ. ಮಧ್ಯಾಹ್ನ 2:30 to 3 ಗಂಟೆಯ ಸಮಯಕ್ಕೆ ಕಟ್ಟಡದ 3ನೇ ಮಹಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ನೋಡ ನೋಡ್ತಿದ್ದಂತೆ ಬೆಂಕಿಯ ಕೆನ್ನಾಲಿಗೆ ತೀವ್ರವಾಗಿದ್ದು 4 ಮತ್ತು 5ನೇ ಮಹಡಿಗೂ ವ್ಯಾಪಿಸಿತು. ಬೆಂಕಿ ನಂದಿಸಲು ಸ್ಥಳೀಯರು ಎಷ್ಟೇ ಪ್ರಯತ್ನ ಪಟ್ಟರೂ ಸಾಧ್ಯವಾಗಲಿಲ್ಲ. ಬಿಂದಿಗೆ ಡ್ರಮ್ಗಳಲ್ಲಿ ನೀರು ತಂದು ಸುರಿದ್ರೂ ಬೆಂಕಿ ಆರಿಸೋಕೆ ಆಗಲಿಲ್ಲ. ಅಷ್ಟೊತ್ತಿಗೆ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸಲು ಹರಸಾಹಸಪಟ್ಟರು. 5 ಅಗ್ನಿಶಾಮಕ ವಾಹನಗಳು ಸ್ಥಳದಲ್ಲಿ ಬಿಡಾರ ಹೂಡಿ ಕೆಲಸ ಮಾಡಿದ್ರೂ ಸಂಪೂರ್ಣ ಬೆಂಕಿ ಆರಿಸಲು ಬೆಳಗಿನ ಜಾವದವರೆಗೂ ಪರದಾಟ ನಡೆಸಬೇಕಾಯಿತು. ಆ ದುರಂತದಲ್ಲಿ ಮಕ್ಕಳ ಆಟದ ಸಾಮಾನು, ಎಲೆಕ್ಟ್ರಿಕ್ ವಸ್ತುಗಳು ಸುಟ್ಟು ಕರಕಲಾಗಿವೆ. ಲಕ್ಷಾಂತರ ಮೌಲ್ಯದ ಮಕ್ಕಳ ಆಟಿಕೆ ಸಾಮಾನುಗಳು ಬೆಂಕಿಗಾಹುತಿಯಾಗಿವೆ. ಇದು 3 ಗಂಟೆಯಿಂದ ಬೆಂಕಿ ಆಗ್ತಾ ಇದೆ. ಅದು ಹೆಂಗೆ ಆಗಿದೆ ಅದು ನಮಗೇನು ಗೊತ್ತಿಲ್ಲ. ಅದು ನಾವೂ ಟ್ಯಾಂಕಿಯಿಂದ ನೀರು ಹಾಕಿ ಹಾಕಿ ನಾವೇ ಫುಲ್ ಇದು ಹಾಕ್ಬಿಟ್ಟಿದ್ದೀವಿ. ಪ್ಲಾಸ್ಟಿಕ್ ಟಾಯ್ಸ್, ಇದು ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ಇದು ಫುಲ್ ಫೈರ್ ಆಯ್ತು. ಪವಾಡ ರೀತಿಯಲ್ಲಿ ದುರಂತದಿಂದ ಪಾರಾದ ಮಹಿಳೆ, ಸಾವಿನ ಮನೆಯಿಂದ ಬದುಕಿ ಬಂದಿದ್ದೇ ದೊಡ್ಡ ಸಾಹಸ. ಹೌದು, ಧಗಧಗಾಂತ ಹೊತ್ತಿ ಉರಿತಿದ್ದ 5 ಫ್ಲೋರ್ನ ಕಟ್ಟಡದಲ್ಲಿ ಮಹಿಳೆಯೊಬ್ಬರು ಸಿಲುಕೊಂಡಿದ್ರು. ಮಧ್ಯಾಹ್ನದ ಸಮಯ ಸ್ವಲ್ಪ ಸಮಯ ರೆಸ್ಟ್ ಮಾಡೋಣ ಅಂತ ಮಲಗಿದ್ದ ಮಹಿಳೆಗೆ ಜವರಾಯ ಬಂದು ಬಾಗಿಲು ಬಡಿದಿದ್ದು ಗೊತ್ತೇ ಆಗಿಲ್ಲ. ಇನ್ನೇನು ಆ ಮಹಿಳೆ ಬದುಕೋದು ಕಷ್ಟ ಅನ್ನೋ ಪರಿಸ್ಥಿತಿಯಲ್ಲೂ ಅದೃಷ್ಟವಶಾತ್ ಆಕೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಟ್ಟಡದ ಮುಂಭಾಗ ಪೂರ್ತಿ ಬೆಂಕಿ ವ್ಯಾಪಿಸಿದೆ. 3ನೇ ಹಾಗೂ 4ನೇ ಮಹಡಿಯಿಂದ 5ನೇ ಮಹಡಿಗೂ ಅಗ್ನಿ ಆವರಿಸಿತು. ಆ ಮಹಿಳೆ ಬಿಲ್ಡಿಂಗ್ನಿಂದ ಕೆಳಗೆ ಬರೋ ಯಾವ ಸಾಧ್ಯತೆಯೂ ಇರದ ಕಾರಣ ಹಿಂಭಾಗಕ್ಕೆ ಬಂದು ತಪ್ಪಿಸಿಕೊಳ್ಳೋಕೆ ಪ್ರಯತ್ನ ಮಾಡಿದ್ದಾಳೆ. ಆದರೆ ಡೆಡ್ ಎಂಡ್ ಆಗಿದ್ದ ಕಾರಣ ಯಾವ ಕಡೆಯೂ ಎಸ್ಕೇಪ್ ಆಗೋದಕ್ಕೆ ಸಾಧ್ಯವಾಗಿಲ್ಲ.
ಮತ್ತೊಂದು ಕಡೆ ಬೆಂಕಿ ಹಿಂಭಾಗಕ್ಕೂ ವ್ಯಾಪಿಸಿದೆ. ಅಷ್ಟೊತ್ತಿಗೆ ಆಕೆಯ ನೆರವಿಗೆ ಬಂದ ಸ್ಥಳೀಯರು ಏಣಿ ಮತ್ತು ಸೀರಿಯನ್ನ ಬಳಸಿ ಪಕ್ಕದ ಬಿಲ್ಡಿಂಗ್ಗೆ ಆಕೆಯನ್ನ ಶಿಫ್ಟ್ ಮಾಡುವಲ್ಲಿ ಸಕ್ಸಸ್ ಆಗಿದ್ದಾರೆ. ಹಾಗಾಗಿ ಸಾವಿನ ಮನೆಯಲ್ಲಿ ಜವರಾಯನ ಎದುರು ನಿಂತಿದ್ದ ಆ ಮಹಿಳೆ ಕೊನೆ ಕ್ಷಣದಲ್ಲಿ ಜೀವ ಉಳಿಸಿಕೊಂಡಿದ್ದಾರೆ. ಎರಡು ವರ್ಗ ಅದನ್ನು ಮನೆಯಲ್ಲಿ ಒಳಗಡೆ ಮಳೆ ಮಲ್ಕೊಂಡಿದ್ದೀನಿ. ನಮಗೆ ಕಾಲ್ಗೆ ಸ್ವಲ್ಪ ಏಟು ಬಿದ್ದಿದ್ದೀನಿ, ಮಲ್ಕೊಂಡಿದ್ದೀನಿ. ಹುಡುಗರೆಲ್ಲ ಕೆಲಸ ಮಾಡಿದ್ದಾರೆ ಕೆಳಗಡೆ. ಏನಾಯ್ತು ಏನಿಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಆಮೇಲೆ ನಾನು ಬಂದು ಏನೋ ವಾಸನೆ ಬರುತ್ತೆ ಅಂದರೆ ಸ್ವಲ್ಪ ಬಂದು ನೋಡಿದ್ದೆ ನಾನು. ಏನೋ ಎಲ್ಲ ಅವ್ರ ಪ್ಲಾಸ್ಟಿಕ್ ಕೆಲಸ ಮಾಡ್ತಾರೆ, ಏನೋ ಮಾಡ್ತಾ ಅಂದ್ರೆ ತಿರ್ಗ ನಾನು ವಾಪಸ್ ಮನೆಯಲ್ಲಿ ಹೋಗಿ ಮಲ್ಕೊಂಡು ಮನೆಯಲ್ಲಿ ಹೋಗಿಬಿಟ್ಟೆ. ಏನು ಇನ್ನೂ ವಾಸನೆ ತುಂಬ ಬರುತ್ತೆ ಅಂದರೆ ತಿರ್ಗ ನಾನು ಬಂದಿದ್ದೆ. ತಿರ್ಗ ಬಂದಿದ್ದೆ ಆಮೇಲೆ ಜಾಸ್ತಿ ಹೋಗ ನಮ್ಮ ಕಣ್ಣೆಲ್ಲ ಕಟ್ಟುಕೊಂಡು ನನಗೆ ನೋಡೋದಕ್ಕೆ ಆಗಲ್ಲ. ಹೆಂಗಿರುತ್ತೆ ನನಗೆ ಗೊತ್ತಿಲ್ಲ. ಹಂಗಾಯ್ತು ಆಮೇಲೆ ಏನು ಹಿಂಗಾಯ್ತು ಅಂದರೆ ನಾನು ಆಚೆ ಕಡೆ ಬಂದೆ. ಆಚೆ ಕಡೆ ಅಂದರೆ ಈ ಥರ ಮೆಟ್ಲು ಥರ ಇಲ್ಲ, ಹಿಂಗೆ ಆಚೆ ಕಡೆ ಮೆಟ್ಲು ಇದು ಬಿಲ್ಡಿಂಗ್ ಮೇಲ್ಗಡೆ ಆಚೆ ಕಡೆ ಐದನೇ ಫ್ಲೋರ್ಲ. ಆಮೇಲೆ ಆಚೆ ಕಡೆ ಬಂದನು, ಆಚೆ ಬಂದು ಎಲ್ಲ ಬಂದ್ಬಿಟ್ಟೆ. ಆಚೆ ಕಡೆ ಎಲ್ಲ ದಬ್ಬದನ್ನು ಎಲ್ಲ ಬಂದ್ಬಿಟ್ಟೆ, ಈ ಥರ ಕರ್ಗೆಲ್ಲ ಬಂದ್ಬಿಟ್ಟೆ. ಮೊದಲ ಸಲ ಹೊರಗೆ ಬಂದು ನೋಡಿದಾಗ ಯಾವುದೋ ಟೈರ್ ಸುಟ್ಟು ವಾಸನೆ ಅಂತ ಸುಮ್ಮನೆ ಹೋದ ಮಹಿಳೆ ಎರಡನೇ ಸಲ ಮನೆ ಹೊರಗೆ ಬಂದು ನೋಡಿದ್ರೆ ಅಕ್ಷರಶಃ ಬೆಂಕಿಯ ಹೊಗೆಯಿಂದ ಇಡೀ ಕಟ್ಟಡ ಮುಳುಗು ಹೋಗಿತ್ತು. ಹೊರಗೆ ಹೋಗೋದ್ರಲ್ಲಿ ಆ ಕಡೆ ಈ ಕಡೆ ಹೆಜ್ಜೆ ಇಡೋಕ್ಕೂ ಆಗ್ತಾ ಇರಲಿಲ್ಲ. ತೀವ್ರ ಭಯಗೊಂಡ ಮಹಿಳೆ ಕಟ್ಟಡದ ಹಿಂಭಾಗಕ್ಕೆ ಬಂದು ಪ್ರಾಣ ಉಳಿಸಿಕೊಳ್ಳೋಕೆ ಹರಸಾಹಸ ಪಟ್ಟಿದ್ದಾರೆ. ಆಮೇಲೆ ಏನ್ ಮಾಡೋಣ, ಸೇಟ್ ಅವ್ರ ಪಕ್ಕದ ಸೇಟ್ ಒಂದು ನಾಲ್ಕು ಬಿಲ್ಡಿಂಗ್ ಸೇಟ್ ಅವ್ರ ಒಂದು ಏಳು ಜನ ಬಂದಿದ್ರು. ಬಂದಿನಿ ಭಯ ಬೇಡ, ಮತ್ತೆ ತುಂಬಾ ಅಳ್ದು ಬಿಟ್ಟು ನನ್ನ ಕೈ ಕಲ್ಲ ಹಿಂಗೆ ನಾನು ಇನ್ಮೇಲೆ ನಮ್ಗೆ ಬರೋಲ್ಲ, ನಾನು ಹೋಗ್ಬಿಟ್ಟು ನಾನು ಹೇಳ್ಬಿಟ್ಟು ನಾನು ನಮ್ಮ ಪಕ್ಕಲೇ ಬಂಕಿಲ್ಲ, ನಮ್ಮ ಪಕ್ಕಲೇ ಬಂದುಬಿಟ್ಟಿಚ್ಚಿ. ಆಮೇಲೆ ಏನು ಮಾಡಿಬಿಟ್ಟಾರೆ ಅವರಲ್ಲಿ, ಏನು ಮಾಡಿಬಿಟ್ಟಾರೆ, ನಿನ್ನ ಬಳಬೇಡಮ್ಮ ಏನು ನಿಮಗೆ ಆಗಲ್ಲ ಅಂದರೆ ದಾರ ಹಾಕಿದ್ದಾರೆ. ದಾರಾಗಿ ದಾರ ಎತ್ತಿದ್ರೆ ದಾರಾಗಿ ಎತ್ತಿ ಆಗಲ್ಲ ಅಮ್ಮ ನಮಗೆ. ಆಮೇಲೆ ಏನು ಒಂದು ಅವಧಿ ಕೊಟ್ಟಿದ್ದಾರೆ ಅದು ಆಗಲ್ಲ. ನೀನು ಭಯಬೇಡಮ್ಮ ಅಂದರೆ ಒಂದು ಸ್ಯಾರಿ, ನಮ್ಮ ಸ್ಯಾರಿ ಸ್ವಲ್ಪ ನೀನು ಏನು ಮಾಡಬೇಡ, ನಿಮ್ಮ ಸ್ಯಾರಿ ಕೊಟ್ಟು ನಿಮ್ಮ ಮೇಲ್ಗಡೆ ಬಾಮನ ನೋಡ್ಕೊಳ್ತೀನಿ. ಏನು ಜನ ಅಂದರೆ ಒಂದು ಏನು ಕೆಳಗಡೆ ಇತ್ತು, ಏನು ಮೇಲೆ ಒಂದೊಂದು ಕಾಲು ಇತ್ತು. ಆಮೇಲೆ ಸ್ಯಾರಿ ಸ್ವಲ್ಪ ಅವ್ರ ಕೈಲಿ ಕೊಟ್ಟು ಆಮೇಲೆ ನಮಗೆ ಏಳು ಜನಕ್ಕೆ ಹಂಗೆ ಎತ್ಬಿಟ್ಟಾರೆ. ನಾನು ಎತ್ತಿದ ಆಮೇಲೆ ಎಲ್ಲ ಹಂಗೆ ಫುಲ್ಲು ಎಲ್ಲ ಮೇಲ್ಗಡೆ ಎಲ್ಲ ಬಂದ್ಬಿಟ್ಟೆ. ನಾನು ಎತ್ತಿ ಆಮೇಲೆ ಎಲ್ಲ ಇದಾಯ್ತು, ಆಮೇಲೆ ನಮ್ಮ ಮೇಲೆ ಬಂದಿದ್ದು ನಾನು. ಯಾರು ಮಾಡಿದ ಪುಣ್ಯವೋ ಯಾರ ದೇವರ ಆಶೀರ್ವಾದವೋ, ನಾನು ಇನ್ನು ಬದುಕಲ್ಲ ಅಂತ ಅನ್ಕೊಂಡಿದ್ದ ಮಹಿಳೆಗೆ ನೆರೆಹೊರೆಯ ಜನ ಸಹಾಯಕ್ಕೆ ಬಂದ್ರು. ಸೀರೆ ಏಣಿ ಹಗ್ಗ ಹಾಕಿ ಆಕೆಯನ್ನ ಕಾಪಾಡಿಬಿಟ್ರು. ಪ್ರಾಣ ಉಳಿತು ಅಂತ ನೆಟ್ಟಿಸಿರು ಬಿಟ್ಟ ಆ ಮಹಿಳೆ ಅಯ್ಯೋ ಉಟ್ಟ ಸೀರೆ ಬಿಟ್ರೆ ಬೇರೇನು ಉಳಿದಿಲ್ವಲ್ಲ, ಕೂಲಿ ಕೆಲಸ ಮಾಡಿಟ್ಟಿದ್ದ ಹಣವು ಸುಟ್ಟೋಯ್ತು, ಮನೆಗೆ ಮನೇನೆ ಹೊತ್ತಿ ಉರಿತಲ್ಲ ಅಂತ ಕಣ್ಣೀರಾಕಿದ್ದಾರೆ. ಒಡೆ ಎಲ್ಲ ಹೋಯ್ತು, ನಮ್ಮ ಮಗಳದ್ದು ಒಂದು 6,000 ಹೋಯ್ತು. ನಮ್ಮ ಯಜಮಾನ್ರು ಕೂಲಿ ಕೆಲಸ ಮಾಡಿ ಮಾಡಿ ಒಂದು ರೂಪಾಯಿ ಇಟ್ಟಿದ್ದಾರೆ, 20,000 ಅದು ಹೋಯ್ತು. ಎಲ್ಲ ಕಾಸೆಲ್ಲ ಹೋಯ್ತು. ಒಂದು ಕೂಡ ಆಚೆಗಳಿಗೆ ಬಂದು ನಾನು ಬಂದಿದ್ದೆ, ನಾವು ಒಬ್ಬರೇ ಆಚೆಗಳು ಬಂದಿದ್ದೆ. ನಮ್ಮ ಯಜಮಾನ್ ನಿಮ್ಗೆ ಏನು ಬೇಡ, ನೀವು ಒಬ್ಬರೇ ಒಂದು ಬಂದ್ಬಿಡು ಆಚೆಗಳಿಂದ ಬಂದ್ಬಿಟ್ಟೆ. ನಾನು ಆಚೆಗಳು ಬಂದ್ಬಿಟ್ಟು ಅಷ್ಟೇ, ಅದನ್ನು ಬರೋದಕ್ಕೆ ಹಾಕಲ್ಲ. ಎಲ್ಲ ಏಳು ಜನ ಎತ್ತಿದ್ದಾರೆ, ನಮ್ಗೆ ಹಂಗೆ ಬಂದಿದ್ದೀನಿ ಇಲ್ಲ, ನಾನು ಬರೋದಕ್ಕೆ ಹಾಕಲ್ಲ. ಸದ್ಯಕ್ಕೆ ಆ ಅಗ್ನಿ ಅವಘಡ ಶಾರ್ಟ್ ಸರ್ಕ್ಯೂಟ್ನಿಂದ ನಡೆದಿರುವಂತೆ ಕಂಡು ಬರ್ತಾ ಇದೆ. ಆದರೆ ನಿಖರವಾದ ಕಾರಣ ಇನ್ನೂ ಪತ್ತೆಯಾಗಿಲ್ಲ. ಇದುವರೆಗೂ ಯಾವುದೇ ಪ್ರಾಣಾಪಾಯ ಆಗಿರುವ ವರದಿ ಕೂಡ ಆಗಿಲ್ಲ. ಆದರೆ ಕಟ್ಟಡ ಹಾಗೂ ಅಕ್ಕಪಕ್ಕದ ಕಟ್ಟಡಗಳು ಬೆಂಕಿಯ ಬೇಗಿಗೆ ಸೀಳು ಬಿಟ್ಟು ಡ್ಯಾಮೇಜ್ ಆಗಿವೆ. ಒಟ್ಟಿನಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಪದೇ ಪದೇ ಈ ರೀತಿಯ ಅವಘಡಗಳು ಸಂಭವಿಸುತ್ತಿದ್ದು ಜನರ ಎದೆ ಬಡಿತ ಹೆಚ್ಚು ಮಾಡಿದೆ.